ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತ ರಾಜೇಶ್ವರಿ ಎಂಗೌಡ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಬನ್ನಿ, ಇವತ್ತು ನಾನು ನಿಮಗೆ ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬನಾರಸ್ ಸ್ಯಾರಿ ತಂದು ತೊಗೊಂಡು ಬಂದಿದ್ದೀನಿ ಅಂತ. ಆವಾಗ ಹೇಳಿದ್ದೆ ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ತೀನಿ ಅಂತ. ಇವಾಗ ಆ ಬ್ಲೌಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ, ಬೋಟ್ ನೆಕ್ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಒಂದು ಬ್ರೋಟ್ ನೆಕ್ ಹೊಲ್ಕೊಳ್ಳೋಣ ಅಂತ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಫ್ರಂಟ್ ಕಟಿಂಗ್ ಇದು. ಓಕೆ, ಇವಾಗ ಇದು ಬ್ಯಾಕ್ ಕಟಿಂಗ್ ನಡೀತಾ ಇದೆ. ಇಲ್ಲಿ ಸ್ವಲ್ಪ ಅಳತೆ ತೊಗೊಂಡು ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ನ ಬ್ಯಾಕಲ್ಲಿ ಇಟ್ಕೊಳ್ಳಿ. ನಾನು ಒಂದು ಜಸ್ಟ್ ಒಂದು ರೌಂಡ್ ಶೇಪ್ನ ಓಪನ್ ಮಾಡ್ಕೋತಾ ಇದ್ದೀನಿ ಬ್ಯಾಕಲ್ಲಿ. ಓಪನ್ ಇಲ್ಲದೆ ಇದ್ರೂ ನಡೀತದೆ, ನೆಟ್ಟೆಡ್ ಹಾಕೋಬೋದು, ಓಪನ್ ಮಾಡ್ಕೋಬೋದು, ಓಪನ್ ಮಾಡದೇ ಇದ್ರೂ ಕೂಡ ಹಾಗೆ ಸ್ಟಿಚ್ ಮಾಡ್ಕೋಬೋದು ಬೋಟ್ ನೆಕ್ನ. ಇಲ್ಲಿ ಒಂದು ಶೇಪ್ ತೊಗೋತಾ ಇದ್ದೀನಿ ನಾನು ಸೆಂಟ್ರಿಗೆ. ನೀವು ಇದನ್ನು ನಾನು ಕಟ್ ಮಾಡಿಕೊಂಡು ಜಸ್ಟ್ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಕ್ಯಾನೋಸ್ ಕೂಡ ಕೊಟ್ಕೋಬೋದು, ಕಟ್ ಮಾಡ್ದಿರಾನೇ ಕ್ಯಾನೋಸ್ನ ಡೈರೆಕ್ಟ್ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಬೋದು. ಇನ್ನೊಂದು ಸಲ ಯಾವಾಗಾದ್ರೂ ಕ್ಯಾನೋಸ್ ಕೊಡಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಚಿಕ್ಕ ಪಟ್ಟಿ ದೊಡ್ಡ ಪಟ್ಟಿನ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪಟ್ಟಿ ಕಟ್ ಮಾಡ್ಕೋದ್ರೆ ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಲೈನಿಂಗ್ ಸ್ವಲ್ಪ ಸಾಕಾಗೋದಿಲ್ಲ, ಹಾಗಾಗಿ ಅಟ್ಯಾಚ್ ಮಾಡಲೇಬೇಕಾಗ್ತದೆ. ನಾಲ್ಕು ಪೀಸ್ನ ನಾಲ್ಕು ಕಡೆ ಜಾಯಿಂಟ್ ಮಾಡ್ಕೊಳ್ಳಿ, ಇಲ್ಲ ಸಿಂಗಲ್ ಪೀಸ್ನ ಜಾಯಿಂಟ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಸೈಡಿಗೆ ಬರ್ತದೆ ಅನ್ನೋ ಕಾರಣಕ್ಕೆ ನಾನು ಒಳಗಡೆ ಸೇರ್ಕೋತದೆ ನಾಲ್ಕು ಪೀಸ್ನ ಜಾಯಿಂಟ್ ಮಾಡಿದ್ರೆ ಅನ್ನೋ ಕಾರಣಕ್ಕೆ ನಾನು ನಾಲ್ಕು ಪೀಸ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ. ಇದು ಫುಲ್ ಸ್ಲೀವ್ಸ್ ಹೊಲ್ಕೋತಾ ಇದ್ದೀನಿ. ನಾನು ಅವಾಗ ಹೇಳಿದ್ನಲ್ವಾ, ಈ ನಾಲ್ಕು ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳೇಬೇಕು. ಬ್ಲೌಸ್ ಪೀಸ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಕಟ್ ಮಾಡಿಕೊಂಡೆ. ಬ್ಲೌಸ್ ಪೀಸ್ನ ಏನು ಅಟ್ಯಾಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಲೀವ್ಸ್ಗೆ ಜಾಸ್ತಿನೇ ಇತ್ತು. ಇದು ಬ್ಯಾಗಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಮೊದಲು ನಾವು ಲೈನಿಂಗ್ನೇ ಕಟ್ ಮಾಡ್ಕೋಬೇಕು. ಬ್ಯಾಗ್ ಕಟ್ ಮಾಡಿಕೊಂಡೆ, ಮತ್ತು ಫ್ರಂಟು ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಚಿಕ್ಕ ಪಟ್ಟಿ ದೊಡ್ಡ ಪಟ್ಟಿ ಅಂತ ಹೇಳಿದ್ನಲ್ವಾ, ಕೊಟ್ಕೋತಾ ಇದ್ದೀನಿ ನಿಮಗೆ. ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಜಾಸ್ತಿ ಲೆಂತ್ ಮಾಡ್ತಾ ಇಲ್ಲ ವಿಡಿಯೋನ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಬ್ಲೌಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೀಟಾಗಿ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಚಿಕ್ಕ ಪಟ್ಟಿನ ಕೊಟ್ಕೋತಾ ಇದ್ದೀನಿ, ಚಿಕ್ಕ ಪಟ್ಟಿ ಹಾಕ್ಕೋತಾ ಇದ್ದೀನಿ ಇವಾಗ. ಓಕೆ, ಫ್ರಂಟ್ ರೆಡಿಯಾಗಿದೆ. ಇವಾಗ ಎರಡೂ ಫ್ರಂಟ್ ಸೈಡ್ ರೆಡಿ ಮಾಡಿದ್ದೀನಿ. ಇವಾಗ ಬ್ಯಾಕ್ಗೆ ನಾನು ಸೇಪ್ ತೆಗ್ದಿದ್ದೆನಲ್ವ ಸೆಂಟ್ರಲ್ಲಿ, ಅಲ್ಲಿಗೆ ಸ್ಟಿಚ್ ಮಾಡಿಕೊಂಡು ಈ ರೀತಿ ಸೆಂಟ್ರಲ್ಲಿ ಬ್ಲೌಸ್ ಪೀಸ್ ಏನಿದೆ ಅದನ್ನು ತೆಕ್ಕೋಬೇಕು. ನೆಕ್ಸ್ಟ್ ಈ ರೀತಿ ನ್ಯಾಚ್ ಹೊಡ್ಕೊಳ್ಳಿ, ಸುತ್ತ ನ್ಯಾಚ್ ಹೊಡ್ಕೊಳ್ಳಿ, ಈ ರೀತಿ ನ್ಯಾಚ್ ಹೊಡ್ಕೊಂಡು ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಒಳಗಡೆಯಿಂದ ಲೈನಿಂಗ್ನ ಉಲ್ಟಾ ಮಾಡಿಕೊಂಡು ಈ ರೀತಿ ತೆಗೆದ್ರೆ ಸೆಂಟ್ರಲ್ ನಿಮಗೆ ಓಪನ್ ಆಗಿರ್ತದೆ. ಎಷ್ಟು ನೀಟಾಗಿ ಬಂತು ನೋಡಿ. ಇವಾಗ ಸುತ್ತ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ.
ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ ಸುತ್ತ. ಸ್ವಲ್ಪ ನೋಡಿಕೊಂಡೇ ಸ್ಟಿಚ್ ಮಾಡ್ಕೋಬೇಕು ಸುತ್ತ ನೀಟಾಗಿ, ಇಲ್ಲಾಂದರೆ ರಿಂಕಲ್ಸ್ ಬರೋ ಸಾಧ್ಯತೆ ಇರ್ತವೆ. ಹಾಗಾಗಿ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸ್ನ ನೀಟಾಗಿ ಕುಂಡ್ರಿಸ್ಬೇಕು. ಸ್ವಲ್ಪವು ರಿಂಕಲ್ಸ್ ಬರದಿರೋ ರೀತಿ ನೋಡ್ಕೊಂಡು ಕೂರಿಸ್ಕೊತಾ ಬರಬೇಕು ನಾವು. ಇದಕ್ಕೆ ಕ್ಯಾನ್ವಸ್ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ, ಬಟ್ ಕ್ಯಾನ್ವಸ್ ಕೊಡೋಷ್ಟು ಟೈಮ್ ನನಗೆ ಇರಲಿಲ್ಲ. ನಾನು ಯಾವಾಗೂ ನನ್ನ ಬ್ಲೌಸ್ನ ಬಳಿ ಆತ ಬಗ್ಗೆ ಹೊಲ್ಕೊಳ್ಳೋದು ಜಾಸ್ತಿ, ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಕ್ಯಾನ್ವಸ್ ಏನೂ ಕೊಡೋಕೆ ಹೋಗಿಲ್ಲ, ಸಿಂಪಲಾಗಿ ಹೊಲ್ಕೋತಾ ಇದ್ದೀನಿ. ಇವಾಗ ಎಮ್ಮಿಂಗ್ ಮಾಡ್ಕೊಳ್ಳೋಣ. ಹೆಮ್ಮಿಂಗ್ಗೆ ಸ್ವಲ್ಪ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬೇಡದಿರೋ ವೇಸ್ಟ್ ಎಲ್ಲದನ್ನು ನೀಟಾಗಿ ತೆಗೆದಾಕಿ ಇವಾಗ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎರಡೆರಡು ಸ್ಟಿಚ್ ಹಾಕ್ಕೊಳ್ಳಿ, ಎರಡು ಕಡೆಯೂ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಸೊಂಟದ ಅಳತೆನ ತೆಗೆದು ಇನ್ನೆಷ್ಟು ಉಳಿತದೆ ಅಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಹೊಲಿದ್ದೀನಿ. ಮೊದಲು ಹೊಲ್ಕೊಂಡು ನೆಕ್ಸ್ಟ್ ಬೇಕಿದ್ರೆ ಹೆಮ್ಮಿಂಗ್ ಕೂಡ ಮಾಡ್ಕೋಬಹುದು. ಅಳತೆ ತಗೊಂಡೆ, ಇವಾಗ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಸ್ಲೀವ್ಸ್ಗೆ ಆ 4 ಪೀಸ್ ಏನಿದೆ ಅದಷ್ಟನ್ನು ಜಾಯಿಂಟ್ ಮಾಡೋಣ. ಕೆಲವೊಂದ್ಸಲ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೇಬೇಕಾಗ್ತದೆ.
ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಶೋಲ್ಡ್ರ್ ಹತ್ರ ನ್ಯಾಚ್ ಹುಡ್ಕೊಂಡು ನೀಟಾಗಿ ನ್ಯಾಚ್ಗೆ ಕುಂಡಿಸ್ಬೇಕು, ಅವಾಗ ಮಾತ್ರ ನೀಟಾಗಿ ಬರೋದಕ್ಕೆ ಸಾಧ್ಯ. ಇದು ಸ್ಲೀವ್ಸ್ ಅಟ್ಯಾಚು ಸ್ವಲ್ಪ ಹಿಂಸೆನೆ, ಬಟ್ ನೀಟಾಗಿ ಕೊಡಬೇಕು. ನೀವು ನೀಟಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ರಿ ಅಂದರೆ ನಿಮ್ಮ ಬ್ಲೌಸ್ಗೂ ಅಷ್ಟೇ ನೀಟಾಗಿ ಕುಟ್ಕೋತದೆ ನಿಮಗೆ. ಅದೇ ಆ ಕಡೆ ಸ್ಲೀವ್ಸ್ ಅಟ್ಯಾಚು ಕೂಡ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸ್ ಅಟ್ಯಾಚ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಫಿಟ್ಟಿಂಗ್ ಕೊಡೋಣ. ಫಿಟ್ಟಿಂಗ್ ಅಂದರೆ ಸೊಂಟದ ಹತ್ರಕ್ಕೆ ಮತ್ತು ಕಂಕ್ಳ ಹತ್ರ ಮತ್ತು ತೋಳತ್ರ ಮೂರೇ ಫಿಟ್ಟಿಂಗ್ ಬೇಕಾಗಿರೋದು ನಮಗೆ. ಅದಷ್ಟು ನೀಟಾಗಿ ಕುಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಮತ್ತು ಸೊಂಟದ ಅಳತೆ ಇಟ್ಕೋಬೇಕಾಗ್ತದೆ. ನೋಡಿ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಬನ್ನಿ, ಒಂದು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಬ್ಲೌಸ್ ಕಂಪ್ಲೀಟ್ ಆಗಿದೆ. ನೋಡಿ ಬ್ಲೌಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಾನು ಲೇಸ್ ಕೊಡಲಿಲ್ಲ, ಸಿಂಪಲಾಗಿ ಹಾಕಿ ನೋಡೋಣ ಅಂತೇಳಿ ಉಕ್ ಹಾಕಿ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಬಟ್ ಫಿನಿಷಿಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಬ್ಲೌಸು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕೂತಿದೆ ನನಗೆ. ಯಾಕೋ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು, ಆ ಕಾರಣ ನಾನು ಲೇಸ್ ಕೊಟ್ಕೊಂಡಿದ್ದೀನಿ. ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಟೈಮ್ ಇರಲಿಲ್ಲ ನನ್ನ ಹತ್ರಕ್ಕೆ, ಆ ಕಾರಣ ನಾನು ಹಾಗೆ ಹೊಲ್ಕೊಂಡಿದ್ದೆ. ಇವಾಗ ಒಂದು ಲೇಸ್ ಕೊಟ್ಟಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಮತ್ತು ಪ್ರಿಂಟ್ಗೂ ಕೂಡ ಲೇಸ್ ಕೊಡಬೇಕು, ಬಟ್ ಕೊಟ್ಟಿಲ್ಲ, ಕೊಡ್ತೀನಿ ಇವಾಗ. ನೋಡಿ ಎಲ್ಲೂ ರಿಂಕಲ್ಸ್ ಬಂದಿಲ್ಲ, ಸ್ಲೀವ್ಸ್ ಹತ್ರ ಆಗಲಿ ಬ್ಯಾಕು ಮತ್ತು ಪ್ರಿಂಟ್ ಹತ್ರ ಆಗಲಿ ಸ್ವಲ್ಪನೂ ಬಪ್ ಅಂದ್ಕೊಂಡಿಲ್ಲ. ಇಲ್ಲಿ ನೋಡಿ ಇವಾಗ ನಾನು ಲೇಸ್ ಕೊಟ್ಟು ಸ್ಟೋನ್ ಅಂಟಿಸಿದ್ದೀನಿ, ಗ್ರೀನ್ ಸ್ಟೋನ್ ಅಂಟಿಸ್ಕೊಂಡಿದ್ದೀನಿ ನಾನು. ತುಂಬಾ ಲುಕ್ ಕೊಡ್ತಾ ಇದೆ, ಖಾಲಿ ಖಾಲಿ ಇದ್ದರೆ ಚೆನ್ನಾಗಿರಲ್ಲ. ಈ ರೀತಿ ಸ್ವಲ್ಪ ಸ್ಟೋನ್ ಅಂಟಿಸಿ ಹಿಂಗೆ ಮಾಡಿದ್ರೆ ತುಂಬ ಒಳ್ಳೆ ಲುಕ್ ಕೊಡ್ತದೆ. ಇದು ನಾನು ಪ್ರಿಂಟಲ್ಲಿ ಕೂಡ ಲೇಸ್ ಕೊಟ್ಟು ಸ್ಟೋನ್ ಅಂಟಿಸಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.